ಇವತ್ತು ಪ್ರವೀಣ್ ಅವರ ಹತ್ಯೆ ಮೊನ್ನೆ ಆದಮೇಲೆ ನಾನು ಕೂಡಲೇ ಇಲ್ಲಿರುವಂಥ ಆಫೀಸರ್ ಜೊತೆ ಸಂಪರ್ಕದಲ್ಲಿದ್ದೀನಿ, ಎಸ್ ಪಿ ಮಂಗಳೂರು ಹತ್ರ. ತದನಂತರ ನಮ್ಮ ಡಿ ಜಿ ಮುಖಾಂತರ ಕೇರಳ ಡಿ ಜಿ ಅವರಿಗೂ ಕೂಡ ಮಾತನಾಡಿದ್ದೀವಿ. ಎಸ್ ಪಿ ಕಾಸರಗೋಡು ಜೊತೆಗೆ ನಮ್ಮ ಪೊಲೀಸರು ಸಂಪರ್ಕದಲ್ಲಿದ್ದಾರೆ. ಕೇರಳ ಬಾರ್ಡರಲ್ಲಿ ಆಗಿರುವಂಥ ಈ ಘಟನೆ ಕೇರಳಕ್ಕೂ ಕೂಡ ಕನೆಕ್ಷನ್ ಇದೆ ಅಂತ ಪ್ರಾಥಮಿಕ ಮಾಹಿತಿಯಲ್ಲೆಲ್ಲ ಬಂದಿದೆ. ಹೀಗಾಗಿ ತನಿಖೆ ಮಾಡ್ತಾ ಇದ್ದೇವೆ. ಕೇರಳ ಪೊಲೀಸರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಮಧ್ಯೆ ನಾನು ಈಗ ತಾನೇ ಎಲ್ಲವೂ ತಿಳ್ಕೊಂಡಿದ್ದೀನಿ. ಇಬ್ಬರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕಾರ್ಯಾಚರಣೆ ಮುಂದುವರಿತಿದೆ. ಈಗಿರುವಂಥ ಅರೆಸ್ಟ್ ಆದವ್ರ ಜೊತೆ ಏನು ವಿಚಾರಣೆ ವೇಳೆ ಏನು ಬರುತ್ತೆ ನೋಡ್ಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ಕಾನೂನು ಪ್ರಕಾರ ನಮ್ಮ ಪೊಲೀಸರು ಮಾಡ್ತಾರೆ. ಪೊಲೀಸರಿಗೆ ನಾವು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಅವರು ತಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಆದಷ್ಟು ಬೇಗನೆ ಹೊಲೆಗಡಕರನ್ನು ಹಿಡಿದು ಕಾನೂನು ಪ್ರಕಾರ ಉಗ್ರ ಶಿಕ್ಷೆ ಕೊಡಲು ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ಅಂದ್ರೆ ಮುಂದೆ ಅದು ತನಿಖೆಯಲ್ಲಿ ಮುಂದೆ ಎಲ್ಲ ಗೊತ್ತಾಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಮಾಡೋದು ಕಷ್ಟ ಆಗ್ತದೆ. ತನಿಖೆ ಆಗ್ಲಿ, ನಮ್ಗೆಲ್ಲವೂ ಕೂಡ ಬರ್ತದೆ ಆಚೆ. ಯಾವ ಸಂಘಟನೆಗೆ ಇದ್ದಾರೆ, ಯಾವ ಸಂಘಟನೆ ಇಲ್ಲ ಅನ್ನುವಂಥದ್ದು. ಅಲ್ಲಿ ಹೋಗ್ತಾ ಇದ್ದೀನಿ, ಆ ಪರಿವಾರ ಜೊತೆಗೆ ಮಾತನಾಡಿದ ಮೇಲೆ ಅಲ್ಲಿ ಪರಿಹಾರ ನಿರ್ಧಾರವನ್ನ ಮಾಡ್ತಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಸಮಾಜದ ಶಕ್ತಿಗಳು ಬೆಂಬಲ ಕೊಟ್ಟಿದ್ರಿಂದ ಇವತ್ತು ಕೇರಳದಿಂದ ಬರಬಹುದು ಅಥವಾ ಇಲ್ಲೊಂದು ಕಡೆಯಿಂದ ಬರಬಹುದು, ನಿರ್ಬಡವಾಗಿ ಈ ತರ ಎಲ್ಲ ನಾವು ಕೇವಲ ಒಂದು ಕೊಲೆ ಪ್ರಕರಣ ಅಂತ ಆಗಿ ದೇಶವನ್ನ ಚಿತ್ರ ಮಾಡುವಾಗ ದೇಶದ್ರೋಹದ ಕೆಲಸ ಟೆರರಿಸ್ಟ್ ಆಕ್ಟ್ ಅಂತ ನಾವು ಪರಿಗಣಿಸಿದ್ದೇವೆ. ಹೀಗಾಗಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಗಡಿ ದಾಟಿ ಆ ಕಡೆ ಹೋಗಿರಬಹುದು ಅನ್ನುವಂತಹ ಸಂಶಯಗಳಿದೆ. ಎಲ್ಲ ಆಯಾಮಗಳನ್ನ ಇವತ್ತು ನಾವು ತನಿಖೆ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲಿ ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವರ ಬಂಧನ ಕೂಡ ಅತಿ ಶೀಘ್ರದಲ್ಲಿ ಎಲ್ಲ ರೀತಿಯ ತನಿಖೆಗಳನ್ನ ವ್ಯವಸ್ಥೆಗಳನ್ನ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಒಬ್ಬ ಆಡಳಿತಗಾರಿದ್ದಾರೆ. ಅದರ ಜೊತೆಗೆ ಇದೇನು ಕಳೆದ ಹಲವಾರು ವರ್ಷಗಳಿಂದ ಇರುವಂತಹದನ್ನ ನಾವು ಇದರ ಹಿನ್ನೆಲೆಯನ್ನ ಅದರ ಜಾಡು ಹಿಡಿದು ಇವತ್ತು ಆ ಆ್ಯಂಗಲಲ್ಲೂ ಕೂಡ ನಾವು ತನಿಖೆಯನ್ನ ಮಾಡ್ತೇವೆ ಮತ್ತು ಕ್ರಮಗಳನ್ನ ತೆಗೆದುಕೊಳ್ತೇವೆ. ಇದು ಒಂದು ಕೊಲೆಯ ಪ್ರಕರಣ ಸೀಮಿತವಾಗಿ ನೋಡಬೇಕು. ಹಿಂದಿರುವಂತಹ ಆರ್ಗನೈಸೇಷನ್ ಇರುವಂತದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಎರಡನೇದಾಗಿ ನಾವು ಈಗಾಗಲೇ ಕರ್ನಾಟಕಕ್ಕೆ ಒಂದು NIA ಹೇಳಿದ್ದೆ, ಆದಷ್ಟು ಬೇಗನೆ ಕರ್ನಾಟಕಕ್ಕೆ NIA ಆಸಬೇಕು ಮತ್ತು ವಿಶೇಷವಾಗಿ ಮಂಗಳೂರು ಭಾಗಕ್ಕೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಅದನ್ನ ಆದಷ್ಟು ಬೇಗನೆ ತರುವಂತ ಕೆಲಸ ಮಾಡ್ತೀವಿ. ಈ ತನಿಖೆಯಲ್ಲಿ ಏನು ಬರ್ತದೆ, ಪ್ರಾಥಮಿಕ ತನಿಖೆಯಿಂದ ಬಂದಂತ ವಿಚಾರಗಳನ್ನ ಒಂದು ಆಧಾರವಾಗಿ ಇದರ ಹೆಚ್ಚುವರಿ ತನಿಖೆ ಅಂದ್ರೆ ಯಾವ ಆರ್ಗನೈಸೇಷನ್ಸ್ ಎಲ್ಲ ಅದ್ರ ತನಿಖೆ ಮಾಡುವಂತ ಅವಶ್ಯಕತೆ ಇದ್ದಾಗ NIA ಕೂಡ ನಾವು ಕೊಡುವಂತ ಚಿಂತನೆಯನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಮತ್ತು ಈ ತನಿಖೆಗೆ ಡಿಸ್ಟ್ರಿಕ್ಟ್ ಸಪೋರ್ಟ್ ಇರ್ಬೋದು, ಇನ್ನೊಂದು ಸಪೋರ್ಟ್ ಇರ್ಬೋದು, ಆ ಎಲ್ಲ ಜಾಲವನ್ನು ಕೂಡ ಭೇದಿಸ್ತೇವೆ. ಯಾಕಂದರೆ ದೊಡ್ಡ ಪ್ರಮಾಣದ ಜಾಲ ಇಲ್ಲದೆ ಕೆಲ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಯಾರ್ಯಾರು ಅದ್ರ ಹಿನ್ನೆಲೆ ಇದ್ದಾರೆ ಅವರೆಲ್ಲರಿಗೂ ಕೂಡ ಕ್ರಮ ತೆಗೆದುಕೊಂಡು ಇವತ್ತು ಆ ತಾಯಿ ನಮ್ಮ ಪ್ರವೀಣ್ ಅವರ ಮನೆಯವರು ಇದೇ ಮಾತನ್ನು ಹೇಳ್ತಾರೆ. ಅಮ್ಮನ ಹೆಸರು ನೂತನ್. ಅಮ್ಮ ಏನು ಹೇಳಿದ್ರು ಅಂದರೆ ನಾನು ಸಹಿಸ್ಕೊಳ್ತೀನಿ, ಇನ್ನೊಂದು ಸತಿ ಹಿಂಗೆ ಆಗಬಾರ್ದು ಅಂತ ಆ ರೀತಿ ಕ್ರಮ ತೆಗೆದುಕೊಳ್ಳಿ. ಅವಳು ಅಷ್ಟೇ ಅಲ್ಲ, ಅದು ಹಿಂದಿರೋರು ಎಲ್ಲರನ್ನೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅಮ್ಮ ಏನು ಹೇಳ್ತಾಳೆ. ಅಕ್ಷರಶಃ ದಣಿಯೂ ಇಲ್ಲದೆ ಹಗಲು ರಾತ್ರಿ ತನಿಖೆಯನ್ನು ಮಾಡಿಸಿ
ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರ ಪ್ರಾಥಮಿಕ ತನಿಖೆ ಯಾರಿಗೆ ಪ್ರಾರಂಭ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಸರ್ ನನ್ನ ಪರಿಹಾರ ಕೊಟ್ಟಿದ್ದೇನೆ ಮತ್ತು ನಮ್ಮ ಈಗಾಗಲೇ ಕೊಟ್ಟಿದ್ದೀರಾ ಎಲ್ಲ ರೀತಿಯ ಸಪೋರ್ಟಾಗಿ ನಮ್ಮ ಪಕ್ಷ ಸರ್ಕಾರ ಆ ಒಂದು ಕುಟುಂಬಕ್ಕೆ ನಿಲ್ತದೆ. ಅವರ ಜೀವನ ಆಧಾರ ಮತ್ತು ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೀತಿಯ ಸಹಾಯ ಸಾಧ್ಯತೆ ಕೊಡ್ತೇವೆ. ಆದರೆ ಅವರ ಪ್ರವೀಣನ ಆತ್ಮಕ್ಕ ಶಾಂತಿ ಸಿಗುವಂಥದ್ದು ಆ ಕುಟುಂಬಕ್ಕೆ ಶಿಕ್ಷೆ ಆದಾಗ ಮಾತ್ರ. ಅದನ್ನು ಕೊಡಬೇಕು.